ಅಥಣಿ ಉಪಚುನಾವಣೆ ಪ್ರಚಾರಕ್ಕೆ ಬಂದ ಕೊಕಟ್ನೂರ್ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಗ್ರಾಮಸ್ಥರು ಸೆಡ್ನಲ್ಲಿ ಲಾಕ್ ಮಾಡಿದ ಘಟನೆ ನಡೆದಿದೆ. ಅಥಣಿ ತಾಲೂಕಿನ ಜಂಜರವಾಡ್ ಗ್ರಾಮಸ್ಥರಿಂದ ಸೆಡ್ನಲ್ಲಿ ಲಾಕ್ ಆದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದಪ್ಪ ಮುದುಕಣ್ಣವರ್. ಅಥಣಿ ತಾಲೂಕಿನ ಜಂಜರವಾಡ್ ಗ್ರಾಮ ಕೃಷ್ಣಾ ನದಿ ಪ್ರವಾಹಕ್ಕೆ ತುತ್ತಾಗಿ ಮನೆ ಮಠ ಕಳೆದುಕೊಂಡ ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಪರಿಹಾರ ಸಿಗುವವರೆಗೂ ನಾವು ಮತದಾನ ಮಾಡುವುದಿಲ್ಲ, ನಮ್ಮ ಗ್ರಾಮದಲ್ಲಿ ಪ್ರಚಾರ ಮಾಡಬೇಡಿ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನೆರೆ ಸಂತ್ರಸ್ತರ ಪರಿಹಾರ ಇದುವರೆಗೆ ಸರಿಯಾಗಿ ನಮಗೆ ಬಂದಿಲ್ಲ, ನೀವು ಚುನಾವಣೆ ಬಂದಾಗ ಮಾತ್ರ ಬರ್ತೀರಾ ಯಾಕೆ? ಗ್ರಾಮಸ್ಥರ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾದ ಜಿಲ್ಲಾ ಪಂಚಾಯತ್ ಸದಸ್ಯ ಅಥಣಿ ತಹಶೀಲ್ದಾರ್ಗೆ ಕರೆ ಮಾಡಿ, ಗ್ರಾಮಸ್ಥರು ನನ್ನನ್ನು ಕೂಡಿ ಹಾಕಿದ್ದಾರೆ, ಚುನಾವಣೆ ಪ್ರಚಾರಕ್ಕೆ ಅವಕಾಶ ನೀಡುತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮಸ್ಥರು ಸಭೆ ಮಾಡಿ ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ, ನೀವು ನೆರೆ ಸಂತ್ರಸ್ತರ ಪರಿಹಾರ ವಿತರಣೆ ಮಾಡಿ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಅಂದ್ರೆ ಏನಾಗಿದ್ರೆ ಈಗ ನಾವು ಓಟಿಂಗ್ ಮಾಡ್ಬಿಡಂಗಿಲ್ಲ, ಯಾರನ್ನು ಪ್ರಚಾರಕ್ಕೆ ಒಳಗೆ ಬರ್ಬಿಡಂಗಿಲ್ಲ, ಮತ್ತ ಇಲ್ಲಿ ಯಾರ ಬಂದ್ರು ಯಾವ ಪ್ರಚಾರ ಗಾಡಿನೂ ಬಂದಿಲ್ ಬಿಡ್ರಿ, ನಾನ ಒಳಗೆ ಬಂದ್ರಿ ನಾನು ಹಿಡ್ಕೊಂಡು ಕೂತಾರೆ ಸರ್. ಇಲ್ಲಿ ಸ್ವತಃ ಮಾಡಿ ಗೌಡರು ಅವರು ಎಲ್ಲ ನಮ್ಮ ಬಂದಿನಿ, ಮತ್ತೆ ಈಗ ಅದಕ್ಕೆ ನಾನು ಹಿಡ್ಕೊಂಡು ಕೂತಾರು ಅದಕ್ಕೆ. ಹಾ ಸರ್, ನನಗೆ ಮಾತಾಡಿ ದೌಡ್ ಹೇಳ್ಬೇಕು ಸರ್, ನನಗೆ ಮಾತಾಡಿ ದೌಡ್ ಹೇಳ್ಬೇಕು ಸರ್. ಹಾ ಸರ್, ಹಾ ಸರ್, ಸರ್ ನಾವೊಂದೇನ್ರಿ, ನೀವು ನಾ ಆಶ್ವಾಸನೆ ಕೊಟ್ರೆ ಆಗುಲತ್ತಾರ್ರಿ ಅವ್ರು, ಅಧಿಕಾರಿಗಳು ಬಂದು ಯಾರ್ರಿ ನಾವು ಕೊಡ್ತೀವ ಅಂತಂದ್ರೆ ನಾವು ಇವತ್ತು ಮಾಡಕ್ ತಯಾರಿಲ್ಲತ್ತಾರ್ರಿ ಅವ್ರು. ನೀವು ಯಾರ್ರಿ ಬಂದು, ನಾವು ಇರ್ತೀವ್ರಿ, ನಾವು ನಿಮ್ಗೇನು ಇದು ಮಾಡ್ಕೊಡಂಗಿಲ್ಲ, ನಾವು ಇರ್ತೀವ್ರಿ ನಿಮ್ ಜೋಡಿ ಕೂಡಿ ಅವ್ರು ಕೊಡ್ತಾರಂದ್ರೆ ನಾವು ಆಶ್ವಾಸನೆ ಇವತ್ತು ನಾವು ಮಾಡಕ್ ತಯಾರಿಲ್ಲತ್ತಾರ್ರಿ ಇಂಡಕ್ಷನ್. ಮತ್ತೆ ಅವ್ರಿಗೆ ನೀವು ಆಶ್ವಾಸನೆ ಕೊಟ್ಟರತ್ರಿ, ಡಿ ಸಿ ಅವ್ರ ಕಡೆ ಡಿ ಸಿ ಅವ್ರು ಬಂದಿರತ್ತ ನೀವು ಇದ್ರೇನು ಸರ್? ಹಾ ರೀ.